ಮಾಡಬೇಕು? ನಿಮ್ಮ ಮೆದುಳು, ಅದರೊಳಗಿರೋ ಮನಸ್ಸು 24/7 ಕೆಲಸ ಮಾಡ್ತಾ ಇರುತ್ತೆ. ದೇಹ ಸುಸ್ತಾದರೆ ಎಲ್ಲರೂ ಕೂತ್ಕೋತೀವಿ, ರೆಸ್ಟ್ ಕೊಡ್ತೀವಿ. ಮನಸ್ಸು ಸುಸ್ತಾದರೆ ರೆಸ್ಟ್ ಕೊಡೋದಿಲ್ಲ. ನೀವು ರೆಸ್ಟ್ ಕೊಡ್ತೀನಿ ಕೂತ್ಕೊಂಡ್ರು ಒಳಗಡೆ ಕೆಲಸ ಮಾಡ್ತಾ ಇರುತ್ತೆ. ಅದು ಈ ಆಲ್ಫಾಸ್ಥಿತಿ ಅಂತನ್ನೋದು ಆಲೋಚನೆ ಇಲ್ಲದೆ ಇರೋ ಸ್ಥಿತಿ. ಆಲೋಚನೆ ಇಲ್ಲದೆ ಇರೋ ಸ್ಥಿತಿಯನ್ನು ಮುಟ್ಟಿದಾಗ ಮಾತ್ರ ಒಳಗಿರೋದನ್ನು ಹೊರಗೆ ತೆಗಿಬೋದು, ಬೇಕಾದ್ದನ್ನು ಒಳಗೆ ಹಾಕ್ಬೋದು. ಮನಸ್ಸು ಕುಣಿದಾಡ್ತಾ ಇರಬೇಕಾದ್ರೆ ಯಾವುದನ್ನು ತಲೆ ಒಳಗಡೆ ಹಾಕ್ಕೊಳಕ್ಕಾಗಲ್ಲ. ತಲೆ ಒಳಗಡೆ ಹಾಕ್ಕೊಂಡ ವಸ್ತುಗಳು, ವಿಚಾರಗಳು, ನಕಾರಾತ್ಮಕ ಸಕಾರಾತ್ಮಕ, ತೆಗೆಸೋದು ಬುರುಬುರು ಕಷ್ಟ. ಒಂದು ಸತಿ ನೀವು ತಲೆ ಒಳಗಡೆ ಇದನ್ನು ಹಾಕ್ಬಿಟ್ರೆ ಲಾ ಆಫ್ ಅಟ್ರಾಕ್ಷನ್ ತಾನಾಗೆ ಕೆಲಸ ಮಾಡೋಕ್ಕೆ ಶುರು ಆಗುತ್ತೆ. ಮೆಡುಲಾ ಒಬಲಾಂಗಟ್ಟ ಚಿತ್ತ ಬೇಕಾಟ್ಟು ಥರದಲ್ಲಿ ಹೋಗಬಹುದು. ಹೀಗೆ ನೀವು ಒಂದು ಚೇರಲ್ಲಿ ಕೂತ್ಕೊಂಡು ನಿಮ್ಮ ಜೀವನದಲ್ಲಿ ನಡೆದ ಸಂತೋಷವಾದ ಘಟನೆಗಳನ್ನು ನೀವು ರಿಕಲೆಕ್ಟ್ ಮಾಡಿ ನೋಡೋಕ್ಕೆ ಶುರು ಮಾಡಿದಾಗ ಮನಸ್ಸು ಏಕಾಗ್ರತೆಯನ್ನು ಪಡೆಯುತ್ತೆ. ಮನಸ್ಸು ಏಕಾಗ್ರತೆಯನ್ನು ಪಡೆದಾಗ ಆಲೋಚನೆ ತಾನಾಗೆ ಕುಗ್ಗುತ್ತೆ. ಅಂದರೆ ನಿಮ್ಮ ಮನಸ್ಸು ಯಾವ ಒಂದು ಸಂತೋಷ ಸುದ್ದಿಯನ್ನು ನೋಡಕ್ಕೆ ಹೋಗ್ತೀರಾ, ನೀವು ಕಣ್ಣು ಮುಚ್ಚಿಕೊಂಡು ಯಾವುದೋ ಒಂದು ಪಾಸ್ ಮಾಡಿದ ಅಕೇಶನ್ನು, ಯಾವುದೋ ಒಂದು ಮದುವೆ ಸಂಭ್ರಮ ಅಥವಾ ನಿಮ್ಮ ಮದುವೆ, ನಿಮಗೆ ಕೆಲಸ ಸಿಕ್ಕಿದ ಒಂದು ಸಂಭ್ರಮ, ಯಾವುದೋ ಒಂದು ಪಿಕ್ನಿಕ್ ಹೋದ ಸಂಭ್ರಮ, ಒಂದು ಪಿಕ್ಚರಿಗೆ ಹೋದ ಸಂಭ್ರಮ, ಹೀಗೆ ನೀವು ಪ್ರತಿಯೊಂದನ್ನು ನೀವು ರೆಕಲೆಕ್ಟ್ ಮಾಡೋಕ್ಕೆ ಶುರು ಮಾಡಿದಾಗ ಮನಸ್ಸಲ್ಲಿ ಬರೋ ಆಲೋಚನೆಗಳು ತಾನಾಗಿ ನಿಮ್ಮ ಸಂತೋಷ ವಿಚಾರಗಳಲ್ಲಿ ಅಡಗುತ್ತೆ. ಯಾವಾಗ ಮನಸ್ಸು ಸಂತೋಷ ವಿಚಾರ ಜೊತೆಗೆ ಹೊಂದಿಕೊಳ್ಳುತ್ತೆ, ಆಟೋಮೆಟಿಕ್ಕಾಗಿ ನಿಮ್ಮ ಸಬ್ಕಾನ್ಷಿಯಸ್ ಅಂತ ಏನು ಹೇಳ್ತೀವಿ ಚಿತ್ತ, ಅಲ್ಲಿಂದ ಬರುವ ಆಲೋಚನೆಗಳು ತಾನಾಗೆ ನಿಂತೋಗುತ್ತೆ. ನಿಮ್ಮ ಮೆದುಳಿನ ಭಾಗಲೇ ಕಣ್ಣು, ನಿಮ್ಮ ಮೆದುಳಿನ ಭಾಗಲೇ ಪಂಚ ಇಂದ್ರಿಯಗಳು. ಯಾವಾಗ ನೀವು ಕಣ್ಣನ್ನು ಮುಚ್ಚುತ್ತೀರಾ, ಪಂಚ ಇಂದ್ರಿಯಗಳು ಕ್ಲೋಸ್ ಆಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ ಅಂತ ಅರ್ಥ. ಪಂಚ ಇಂದ್ರಿಯಗಳು ಎಚ್ಚರವಾಗಿರೋ ತನಕ ಆಲೋಚನೆಗಳು ಇದೆ ಅಂತ ಅರ್ಥ. ಸೊ ಪಂಚ ಇಂದ್ರಿಯಗಳು ಅಡಗಬೇಕು, ಚಿತ್ತ ಅಡಗಬೇಕು, ಇದೇ ಆಲ್ಫಾ ಸ್ಥಿತಿ. ಸಿಂಪಲ್ ಸೀಕ್ರೆಟ್ಟು. ಪಂಚ ಇಂದ್ರಿಯಗಳನ್ನು ಅಡಗಿಸಬೇಕು ಅಂತಂದರೆ ಫಸ್ಟು ಕಣ್ಣನ್ನು ಮುಚ್ಚಬೇಕು. ಕಣ್ಣನ್ನು ಮುಚ್ಚಿದ ತಕ್ಷಣ ಏನಾಗುತ್ತೆ, ಕಿವಿ ಚುರುಕಾಗುತ್ತೆ. ನೀವು ಕಿವಿಯನ್ನೇ ನೀವು ನೋಡ್ತಾ ಇದ್ದಾಗ ಅಥವಾ ಬೇರೆ ಯಾವುದೋ ಒಂದರಲ್ಲಿ ನಿಮ್ಮ ಮನಸ್ಸನ್ನು ಹಾಕಿದಾಗ ಕಿವಿ ಕೆಲಸ ನಿಂತೋಗುತ್ತೆ. ಅಂದರೆ ಕಿವಿ ಕೆಲಸ ಮಾಡ್ತಿದ್ರು ಅದು ಆ್ಯಕ್ಟಿವ್ ಆಗಿರೋದಿಲ್ಲ. ಮೂಗು, ಬಾಯಿ, ಪ್ರತಿಯೊಂದು ಪಂಚ ಇಂದ್ರಿಯ ಕಣ್ಣ ಮುಚ್ಚಿದ ತಕ್ಷಣ ಒಂದೊಂದೇ ಅಡಗಕ್ಕೆ ಶುರು ಆಗುತ್ತೆ. ಮತ್ತು ನಿಮ್ಮ ಒಳ ಮನಸ್ಸು ಅಂದರೆ ಚಿತ್ತ, ಇದು ಅಣಗಬೇಕು ಅಂತಂದರೆ ಇದನ್ನು ನೀವು ಡೈರೆಕ್ಟಾಗಿ ನಿಲ್ಲಿಸೋಕ್ಕೆ ಸಾಧ್ಯವಿಲ್ಲ. ನಿಮ್ಮ ಮನಸ್ಸನ್ನು ನಾನು ಹೇಳಿದಂಗೆ ಯಾವುದಾದ್ರು ಒಂದು ವಿಚಾರದ ಮೇಲೆ ನೀವು ಮನಸ್ಸನ್ನು ಹಾಕಿದಾಗ ಆಟೋಮೆಟಿಕ್ಕಾಗಿ ಚಿತ್ತ ತನ್ನ ಆಲೋಚನೆಗಳನ್ನು ಸೃಷ್ಟಿ ಮಾಡೋದನ್ನು ನಿಂತುಬಿಡುತ್ತೆ. ಯಾವಾಗ ಆಲೋಚನೆ ನಿಂತೋಯ್ತು, ಯಾವಾಗ ಪಂಚ ಇಂದ್ರಿಯಗಳು ಚಟುವಟಿಕೆಗಳು ನಿಲ್ಲಿಸೋಯ್ತು, ಆಟೋಮೆಟಿಕ್ಕಾಗಿ ಯು ಬಿಕಮ್ ಮೋರ್ ವೈಬ್ರೆಂಟ್, ಯು ಬಿಕಮ್ ಮೋರ್ ಕ್ರಿಯೇಟಿವ್, ಯು ಬಿಕಮ್ ಮೋರ್ ಪವರ್ಫುಲ್, ಯು ಬಿಕಮ್ ಮೋರ್ ಡೈನಮಿಕ್. ನೆನೆಸಿದ್ದನ್ನು ಸಾಧನೆ ಮಾಡುವ ಶಕ್ತಿ ಪಂಚ ಇಂದ್ರಿಯಗಳನ್ನು ಅಡಗಿಸೋರಿಗೆ ಸಿಗುತ್ತೆ. ರಾಜಯೋಗ ಅಭ್ಯಾಸದಲ್ಲಿ ಇದನ್ನೇ ಹೇಳ್ತೀವಿ, ಪ್ರತ್ಯಹಾರ. ಪ್ರತ್ಯಹಾರ ಅಂತ ಅನ್ನೋದೇ ಪಂಚ ಇಂದ್ರಿಯಗಳನ್ನು ಅಡಗಿಸೋ ವಿದ್ಯೆ. ಯಾರು ಇದನ್ನು ಕಲಿಯೋಕ್ಕೆ ಶುರು ಮಾಡ್ತಾರೆ ಆಟೋಮೆಟಿಕ್ಕಾಗಿ ಅವರು ಶಕ್ತಿವಂತರಾಗ್ತಾರೆ, ನೆನೆಸಿದ್ದನ್ನು ಸಾಧನೆ ಮಾಡ್ತಾರೆ.